ಬೇರೆ ಭಾಷೆಯ ರಾ ಆ್ಯಂಡ್ ರಸ್ಟಿಕ್ ಸಿನಿಮಾಗಳನ್ನ ನೋಡಿ ನಮ್ಮಲ್ಲಿ ಈ ಥರ ಇಲ್ವಲ್ಲ ಗುರು ಅಂತ ಕೊರಗೋರು ಒಮ್ಮೆ ಈ ಸಿನಿಮಾನ ನೋಡ್ಕೊಂಡು ಬನ್ನಿ ಆ್ಯಂಡ್ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಪ್ರೌಡ್ ಫೀಲ್ ಆಗಿ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಗರುಡ ಗಮನ ವೃಷಭ ವಾಹನ ಸಿನಿಮಾನ ನೆನ್ನೆ ಪ್ರೀಮಿಯರ್ ನೋಡ್ಕೊಂಡು ಬಂದೆ ಸೊ ಲೇಟ್ ಮಾಡಿದೆ ರಿವ್ಯೂಗೆ ಹೋಗೋಣ ಅದಕ್ಕೂ ಮುಂಚೆ ಗೊತ್ತಲ್ಲ ಹೊಸಬ್ರಾಗಿದ್ದರೆ ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನೂ ಕೂಡ ಬಾರಿಸಿ ಒನ್ ವರ್ಡ್ ಅಬೌಟ್ ಗರ್ಡ ಗಮನ ವೃಷಭ ವಾಹನ ಅಂತ ಹೇಳೋದಾದರೆ ಒನ್ ಆಫ್ ದ ಮಾಸ್ಟರ್ ಪೀಸ್ ಇನ್ ಇಂಡಿಯನ್ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಸೆಂಟೆನ್ಸ್ನ ಯಾಕೆ ಹೇಳಿದೆ ಅಂತ ಹೇಳೋಕೆ ಒಂದು ವಿಡಿಯೋನೇ ಮಾಡಬೇಕಾಗುತ್ತೆ ಆ್ಯಂಡ್ ಈ ಸಿನಿಮಾ ಓ ಟಿ ಟಿಲಿ ಬಂದ ಮೇಲೆ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಮಂಗಳಾದೇವಿ ಅನ್ನೋ ಊರಲ್ಲಿ ಹರಿ ಮತ್ತು ಶಿವ ಅನ್ನೋ ಈ ಎರಡು ಕ್ಯಾರೆಕ್ಟರ್ಸ್ಗಳ ಲೈಫಲ್ಲಿ ನಡೆಯೋ ಕಥೆನೇ ಗರಡ ಗಮನ ವೃಷಭ ವಾಹನ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕ್ಯಾರೆಕ್ಟರೈಸೇಷನ್ಸ್ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳಿದ್ದರೂ ಈ ಎರಡು ಪಾತ್ರಗಳು ಸ್ಕ್ರೀನ್ ಮೇಲೆ ಮಾಡೋ ಮೋಡಿನೇ ಅದ್ಭುತ ಅದರಲ್ಲೂ ರಾಜ್ ಬಿ ಶೆಟ್ಟಿ ಅವರ ಶಿವ ಕ್ಯಾರೆಕ್ಟರ್ ಲಿಟ್ರಲಿ ಇಡೀ ಥಿಯೇಟರ್ ಈ ಶಿವ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದಾಗ ಫುಲ್ ಎಕ್ಸೈಟ್ಮೆಂಟಿಂದ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯಾರೆಕ್ಟರ್ಸ್ಗಳ ಹೆಸರಿಗೆ ತಕ್ಕಂತೆ ಅವರ ಪಾತ್ರಗಳನ್ನು ಬರ್ಕೊಂಡಿರೋ ರೀತಿ ನನಗೆ ಇಷ್ಟ ಆಯಿತು ಮತ್ತು ಅದನ್ನು ತೋರಿಸಿರೋ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೆಕ್ಸ್ಟ್ ಮೆಟಾಫರ್ಸ್ ಸಿನಿಮಾದಲ್ಲಿ ಸುಮಾರು ಮೆಟಾಫರ್ಸ್ಗಳಿವೆ ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಬರೋ ನಾಯಿಯ ಮೆಟಾಫರ್ ನನಗೆ ಪರ್ಸ್ನಲ್ಲಿ ತುಂಬ ಕನೆಕ್ಟ್ ಆಯಿತು ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ಈ ಸಿನಿಮಾದ ಬಿ ಜಿ ಎಮ್ ಎಷ್ಟು ಟೆರಿಫಿಕ್ ಆಗಿದೆ ಅಂತ ಹೇಳೋಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೋದು ಸೆಕೆಂಡ್ ಹಾಫಲ್ಲಿ ಒಂದು ಸೀರಿಯಸ್ ಸೀನ್ ನಡಿಬೇಕಾದರೆ ಬರೋ ಬಿ ಜಿ ಎಮ್ ನಮ್ಮ ಎದೆವರೆಗೂ ತಲುಪುತ್ತೆ ಆ್ಯಂಡ್ ನಮ್ಮ ಎದೆ ಪಕ್ಕದಲ್ಲಿ ಏನೋ ಸೌಂಡ್ ಆಗ್ತಿರೋ ರೇಂಜ್ಗೆ ಕನೆಕ್ಟ್ ಆಗುತ್ತೆ ಜೊತೆಗೆ ಸಾಂಗ್ಸ್ ಕೂಡ ಸಿನಿಮಾದಲ್ಲಿ ಸಿಚ್ಯುವೇಶ್ನಲ್ ಸಾಂಗ್ಸ್ ತುಂಬಾ ಇವೆ ಸಾಂಗ್ಗೆ ಅಂತ ಸ್ಪೆಷಲ್ ಲೊಕೇಶನ್ಗಳು ಏನೂ ಇಲ್ಲ ಹುಲಿ ಕುಣಿತದ ಸೀನಲ್ಲಿ ಬರೋ ಸಾಂಗ್ ಜೊತೆಗೆ ಸೀನ್ ಅಂತೂ ಮೂವಿಗೆ ಮೇಜರ್ ಪ್ಲಸ್ ಮೈ ನಡೆಸುತ್ತೆ ಗುರು ಶಿವ ಅವರ ಅವತಾರ ನೆಕ್ಸ್ಟ್ ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಪಾತ್ರಗಳು ಕೂಡ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದು ಸಿನಿಮಾಗೆ ತುಂಬ ರಿಯಲಿಸ್ಟಿಕ್ ಫೀಲ್ನ ಕೊಡುತ್ತೆ ರಾಜ್ ಬಿ ಶೆಟ್ಟಿ ಆ್ಯಂಡ್ ರಿಷಬ್ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ರಾಜ್ ಬಿ ಶೆಟ್ಟಿ ಅವರು ಇಡೀ ಸಿನಿಮಾನೇ ಡಾಮಿನೇಟ್ ಮಾಡ್ತಾರೆ ಅಂದರೆ ತಪ್ಪಾಗಲ್ಲ ಡೈಲಾಗ್ಸ್ ಕಡಿಮೆ ಇದ್ರೂ ಕೂಡ ಆಕ್ಷನ್ ಸಿಕ್ಕಾಪಟ್ಟೆ ಇದೆ ಈ ಸಿನಿಮಾದಲ್ಲಿ ಲೈವ್ ಸೌಂಡ್ ರೆಕಾರ್ಡಿಂಗ್ ಸಿಸ್ಟಮ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು ಯಾಕಂದರೆ ಎಷ್ಟು ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ ಅಂತಂದರೆ ನಾವೇ ಮಂಗಳದೇವಿ ಊರಲ್ಲಿ ಇದ್ದೀವೇನೋ ಅನ್ನೋ ರೇಂಜ್ಗೆ ಅನಿಸುತ್ತೆ ಇನ್ನು ನರೇಶನ್ ಆ್ಯಂಡ್ ಪ್ಲೇ ಫಸ್ಟ್ ಹಾಫಲ್ಲಿ ಸ್ಟೋರಿನ ನರೇಟ್ ಮಾಡೋಕೆ ಅಂತಾನೆ ಒಂದು ಕ್ಯಾರೆಕ್ಟರ್ನ ಇಟ್ಟು ಸೆಕೆಂಡ್ ಹಾಫಲ್ಲಿ ಆ ಕ್ಯಾರೆಕ್ಟರಿಂದನೇ ಕಥನ ಮುಂದುವರಿಸಿರೋ ಈ ಹೊಸ ರೀತಿ ನನಗೆ ಇಷ್ಟ ಆಯಿತು ಇನ್ನು ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫಲ್ಲಿ ಎಷ್ಟು ಎಂಗೇಜಿಂಗ್ ಆಗಿದೆಯೋ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಸೀರಿಯಸ್ ಮಾಡ್ತಾ ಹೋಗುತ್ತೆ ಒಟ್ಟಿನಲ್ಲಿ ಈ ಸಿನಿಮಾ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂದರೆ ತಪ್ಪಾಗಲ್ಲ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನಿಸಿದ್ರು ಸ್ಟೋರಿನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗದೇ ಇರೋದ್ರಿಂದ ನಮ್ಮನ್ನು ಹಿಡಿದು ಕೂರಿಸುತ್ತೆ ನನ್ನ ರೇಟಿಂಗ್ ಈ ಸಿನಿಮಾಗೆ ಬಂದು ಫೋರ್ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಫೈನಲ್ ವಾಡಿಕ್ ಬಂದು ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅದಕ್ಕೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಇಂತಹ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಸಾಕು ಕಥೆ ಇಲ್ಲದ ಚಿತ್ರಗಳಿಗೆ ಸಪೋರ್ಟ್ ಮಾಡಿದ್ದು ಇನ್ನಾದರೂ ಥಿಯೇಟರ್ಗೆ ಬಂದು ಇಂತಹ ಸಿನಿಮಾಗಳನ್ನು ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್